ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಅನುಪಮಾ ನಿರಂಜನಾ ಅವರ ದಿನಕ್ಕೊಂದು ಕಥೆ ಭಾದ್ರಪದ ಸಂಪುಟದಿಂದ ಆಯ್ದ ಕತೆ ಚಂದ್ರಹಾಸ ನಾವು ಈಗ ಈ ಕಥೆನ ಕೇಳೋಣ ಪ್ರಾಚೀನ ಕಾಲದಲ್ಲಿ ಕೇರಳ ರಾಜ್ಯದ ದೊರೆಗೆ ಚಂದ್ರಹಾಸ ಅನ್ನತಕ್ಕಂತಹ ಒಬ್ಬ ಮಗ ಇದ್ದ ಒಮ್ಮೆ ಶತ್ರುಗಳು ಬಂದು ದೊರೆಯನ್ನು ಕೊಂದಿದ್ರಿಂದ ಚಂದ್ರಹಾಸ ಅನಾಥ ಆದ ದಾದಿ ಒಬ್ಳು ಅವನನ್ನ ಕುಂತಲ ದೇಶಕ್ಕೆ ಕರ್ಕೊಂಡು ಹೋಗಿ ಪಾಲಿಸಿದ್ಲು ಅವಳು ಸತ್ತಾಗ ಚಂದ್ರಹಾಸ ಬೀದಿ ಪಾಲಾದ ಒಮ್ಮೆ ದೇವರ್ಷಿ ನಾರದರು ಚಂದ್ರಹಾಸನಿಗೆ ರಾಮನಾಮ ಮಂತ್ರವನ್ನು ಬೋಧಿಸಿದ್ರು ಅಂದಿನಿಂದ ಚಂದ್ರಹಾಸ ರಾಮನಾಮ ಹಾಳಲು ಆರಂಭಿಸಿದ ಒಂದಿನ ಈ ಬಾಲಕ ರಾಮನಾಮವನ್ನು ಉತ್ಸವದಲ್ಲಿ ಹಾಡ್ತಾ ಇದ್ದಾಗ ಜ್ಯೋತಿಷಿ ಒಬ್ಬ ಹೇಳಿದ ಈ ಬಾಲಕನಲ್ಲಿ ರಾಜಲಕ್ಷಣಗಳಿವೆ ನಾಳೆ ಕುಂತಳ ರಾಜ್ಯಕ್ಕೆ ಇವನೇ ದೊರೆ ಆಗುತ್ತಾನೆ ಅಂತ ಇದನ್ನು ಕೇಳಿದಂತಹ ದುಷ್ಟ ಬುದ್ಧಿ ಅನ್ನತಕ್ಕಂತಹ ಆ ರಾಜ್ಯನ ಮಂತ್ರಿಗೆ ಒಂದು ರೀತಿ ಸಂಕಟ ಅವನಿಗೆ ಮದನ ಅನ್ನತಕ್ಕಂತಹ ಮಗನನು ಮಗ ಮಗನು ವಿಷಯೇ ಎಂಬ ಮಗಳು ಇದ್ರು ಮಂತ್ರಿಗೆ ತನ್ನ ಮಗ ಮುಂದೆ ರಾಜನಾಗಬೇಕು ಅನ್ನೋ ಆಸೆ ಇತ್ತು ಯಾಕೆ ಕುಂತಳ ರಾಜನಿಗೆ ಗಂಡು ಮಕ್ಕಳು ಇರಲಿಲ್ಲ ಚಂಪಕ ಮಾಲಿನಿ ಎಂಬ ಒಬ್ಳೇ ಮಗಳಿದ್ಲು ಆದ್ದರಿಂದ ದುಷ್ಟು ಬುದ್ಧಿ ಕೊಲೆಗುಡುಕ ಒಬ್ಬನನ್ನು ಕರೆದು ಚಂದ್ರಹಾಸನನ್ನ ಕಾಡಿಗೆ ಒಯ್ದು ತಲೆ ಕತ್ತರಿಸ್ಬೇಕು ಅಂತ ಆಜ್ಞೆಯನ್ನು ಮಾಡಿದ ಅದೇ ಪ್ರಕಾರ ಕೊಲೆ ಗುಡುಕ ಸಾಯಿಸೋದಕ್ಕೆ ಅನುವಾದಾಗ ಚಂದ್ರಹಾಸ ಅಯ್ಯ ನೀನ್ ಕೊಲ್ಲೋದಾದ್ರೆ ಕೊಲ್ಲು ಆದ್ರೆ ದೇವರ ಧ್ಯಾನ ಮಾಡೋದಕ್ಕೆ ಅವಕಾಶ ಕೊಡುವ ಅಂದ ಕೊಲೆ ಗಡಕ ಒಪ್ಪದ ಚಂದ್ರಹಾಸ ಹಾಡಲು ಪ್ರಾರಂಭಿಸಿದೊಡನೆ ಕೊಲೆ ಗುಡುಕನ ಮನಸ್ ಕರಿಗಿ ಇಂಥ ಬಾಲಕನನ್ನ ಕೊಂದ್ರೆ ನಾನ್ ಪಾಪಿ ಆಗ್ತೀನಿ ಅಂದ್ಕೊಂಡು ಚಂದ್ರಹಾಸನ ಕಾಲಲ್ಲಿದ್ದ ಆರನೆಯ ಬರಳನ್ನ ಮಾತ್ರ ಕತ್ತರಿಸ್ಕೊಂಡು ಹೋಗಿ ಮಂತ್ರಿಗೆ ತೋರಿಸ್ದ ಇತ್ತ ಕಾಡ್ನಲ್ಲಿ ಚಂದ್ರಹಾಸ ರಾಮನಾಮ ಜಪಿಸ್ತಾ ಇದ್ದಾಗ ನೆರೆಯ ರಾಜನೊಬ್ಬ ಬೇಟೆಗೆ ಬಂದವನು ಅವನನ್ನ ಅವನು ತನ್ನೂರಿಗೆ ಕರ್ಕೊಂಡು ಹೋದ ಆ ರಾಜನಿಗೂ ಮಕ್ಕಳಿರ್ಲಿಲ್ಲವಾಗಿ ಚಂದ್ರಹಾಸನೇ ಯುವ ರಾಜ ಆದ ಒಮ್ಮೆ ರಾಜನ ಸ್ನೇಹಿತ ದುಷ್ಟ ಬುದ್ಧಿ ಆ ರಾಜ್ಯಕ್ಕೆ ಬಂದ ಚಂದ್ರಹಾಸನನ್ನು ನೋಡಿದ ತಕ್ಷಣನೇ ಅವನಿಗೆ ಓಹೋ ಇವನೇ ಅವನು ಅನ್ನಿಸ್ತು ಹೇಗಾದರೂ ಇವನನ್ನ ನಿರ್ಮೂಲ ಮಾಡಬೇಕು ಅಂತ ಆಲೋಚಿಸಿ ಮಗ ಮದನಿಗೆ ಒಂದು ಕಾಗದವನ್ನ ಬರೆದ ಅದರಲ್ಲಿ ಈ ಪತ್ರ ತರುವಾತನ ಗುಣ ಕುಲ ಜನ್ಮಾದಿಗಳನ್ನು ಪರಿಗಣಿಸದೆ ತಕ್ಷಣವೇ ಈತನಿಗೆ ವಿಷವೇ ಮೋಹಿಸುವಂತೆ ಕೊಡಬೇಕು ಅಂತ ಇತ್ತು ಆ ಪತ್ರವನ್ನು ಚಂದ್ರಹಾಸನ್ ಕೈ ಕೊಟ್ಟು ಯುವರಾಜ ಇದು ಅವಸರದ ರಾಜಕಾರಣ ದಯವಿಟ್ಟು ಈ ಪತ್ರವನ್ನು ನನ್ನ ಮಗ ಮದನನಿಗೆ ತಲುಪಿಸ್ತೀಯಾ ಅಂದ ಚಂದ್ರಹಾಸ ಸಂತೋಷದಿಂದ ಕುಂತಳ ರಾಜ್ಯಕ್ಕೆ ಹೊರಟ ಊರು ಸಮೀಪಿಸಿದಾಗ ಆಯಾಸದಿಂದ ಅವನಿಗೆ ನಿದ್ದೆ ಬಂತು ಅಲ್ಲಿನ ಉದ್ಯಾನವನದಲ್ಲಿ ಚಂದ್ರಹಾಸ ಮಲಕ್ಕೊಂಡ ವಿಧಿವಶಾತ್ ಮಂತ್ರಿ ಕುಮಾರಿ ವಿಷಯ ಆ ಉದ್ಯಾನಕ್ಕೆ ತನ್ನ ಗೆಳತಿಯರೊ ಗೆಳತಿಯರೊಂದಿಗೆ ಬಂದಳು ಮಲಗಿದ್ದ ಚಂದ್ರಹಾಸನನ್ನು ನೋಡಿ ಅವಳು ಮೋಹಗೊಂಡ್ಳು ಅವನ ಕೈನಲ್ಲಿದ್ದ ಪತ್ರವನ್ನು ಬಿಡಿಸಿ ಓದಿದ್ಳು ವಿಷವೇ ಮೋಹಿಸುವಂತೆ ಎಂದು ತಂದೆ ಯಾಕೆ ಬರೆದಿದ್ದಾರೆ ಅನ್ನಿಸ್ತು ಅವಸರದಲ್ಲಿ ತಪ್ಪಾಗಿರಬಹುದು ಅಂತ ಅನಿಸಿ ಅವಳಿಗೆ ವಿಷವೇ ಪದವನ್ನು ವಿಷಯೇ ಎಂದು ತಿದ್ದಿದ್ಲು ಮದನ ಆ ಕಾಗದವನ್ನು ಕಂಡೊಡನೆ ಚಂದ್ರಹಾಸನ್ಗೂ ವಿಷಯಗೂ ಲಗ್ನ ಮಾಡಿಸಿಬಿಟ್ಟ ಇತ್ತ ಕುಂತಲಕ್ಕೆ ಹಿಂತಿರುಗಿದಂತಹ ದುಷ್ಟು ಬುದ್ಧಿ ತನ್ನ ಯೋಜನೆಗಳೆಲ್ಲ ಬುಡ ಮೇಲಾಗಿರೋದನ್ನು ಕಂಡ ಈ ಬಾರಿ ಹೇಗಾದರೂ ಚಂದ್ರಹಾಸನನ್ನು ನಿರ್ನಾಮ ಮಾಡಬೇಕು ಅಂತ ಅನ್ಸಿ ಅಂತ ಲೆಕ್ಕಾಚಾರ ಹಾಕ್ಕೊಂಡು ಕೊಲೆ ಗುಡುಕನನ್ನ ಕರೆದು ಈ ಸಂಜೆ ಬೆಟ್ಟದ ಮೇಲಿನ ದುರ್ಗಾ ಗುಡಿಗೆ ಯಾರು ಬಂದರೂ ಅವ್ರ ತಲೆ ಕತ್ತರಿಸೋ ಅಂದ ಚಂದ್ರಹಾಸನ ಬಳಿ ಬಂದು ಶುಭ ಕಾರ್ಯ ಆದ ತಕ್ಷಣವೇ ಮನೆ ದೇವತೆಗೆ ದುರ್ಗೆಗೆ ಪೂಜೆ ಸಲ್ಲಿಸುವುದು ನಮ್ಮ ಸಂಪ್ರದಾಯ ಇವತ್ತು ಸಾಯಂಕಾಲ ಅಲ್ಲಿ ಹೋಗ್ಬಾಪಾ ಅಂದ ಚಂದ್ರಹಾಸ ಪೂಜಾ ಸಾಮಗ್ರಿಗಳೊಂದಿಗೆ ಹೊರಟ ಇತ್ತ ಕುಂತಳದ ರಾಜ ತನ್ನ ಮಗಳನ್ನು ಚಂದ್ರಹಾಸನಿಗೆ ಮದುವೆ ಮಾಡಿಕೊಡಬೇಕು ಅಂತ ಯೋಚಿಸಿ ಮದನನನ್ನ ಕರೆದು ಈ ತಕ್ಷಣ ಚಂದ್ರಹಾಸನನ್ನ ಬರಮಾಡು ಅಂತ ಆಜ್ಞಾಪಿಸಿದ ಮದನ ಚಂದ್ರಹಾಸನನ್ನ ಸಂಸಿ ರಾಜಾಜ್ಞೆಯನ್ನು ತಿಳಿಸಿ ಅವನ ಬದಲಿಗೆ ತಾನು ದುರ್ಗಾ ಗುಡಿಗೆ ಹೋದ ಕೊಲೆ ಗುಡುಕ ಮದನನ ತಲೆಯನ್ನ ಕೊಡಿದು ಹಾಕದ ಇತ್ತ ಚಂದ್ರಹಾಸನಿಗೂ ಚಂಪಕ ಮಾಲಿನಿಗೂ ಮದುವೆ ಆಗಿ ಚಂದ್ರಹಾಸ ಪಟ್ಟಾಭಿಷಿಕ್ತ ಆದ ಮದನನನ್ನ ಹುಡುಕೊಂಡು ಹೊರಟ ಮಂತ್ರಿ ದುಷ್ಟು ಬುದ್ಧಿ ಅವನ್ ಸತ್ತಿರೋದನ್ನ ಕಂಡು ಟೊಂಕದಲ್ಲಿಯ ಕತ್ತಿಯನ್ನ ಎದೆಗೆ ಚುಚ್ಕೊಂಡು ಹಸು ನೀಗಿದ ಅವರಿಬ್ಬರನ್ನು ಹುಡುಕೊಂಡು ಬಂದ ಚಂದ್ರಹಾಸ ಸತ್ತು ಬಿದ್ದಿದ್ದ ತಂದೆ ಮಕ್ಕಳನ್ನು ನೋಡಿ ದುಃಖದಿಂದ ಕತ್ತಿಯಿಂದ ಹೊಡ್ಕೊಳ್ಳೋದಕ್ಕೆ ಹೋದ ಆಗ ದುರ ದೇವತೆ ಮಗು ಚಂದ್ರಹಾಸ ಈ ದುಷ್ಟ ಬುದ್ಧಿ ತನ್ನ ಕೆಟ್ಟ ಬುದ್ಧಿಯಿಂದ ಸಾವನ್ನಪ್ಪಿದ ನೀನಿನ್ನು ಸುಖವಾಗಿ ರಾಜ್ಯಭಾರ ಮಾಡು ನಿನಗೆ ಬೇಕಾದ ವಾರ ಬೇಡ್ಕೋ ಅಂದ್ರು ಚಂದ್ರಹಾಸ ದೇವಿಗೆ ನಮಸ್ಕರಿಸಿ ತಾಯೇ ನೀನು ಕೃಪೆ ಮಾಡೋದಾದ್ರೆ ಈ ಕ್ಷಣವೇ ಇವರಿಬ್ಬರು ಮೇಲೆ ಹೇಳಿ ಇವರ ಅಜ್ಞಾನವನ್ನು ಕ್ಷಮಿಸೋ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ನಿನ್ನಲ್ಲಿ ಭಕ್ತಿಯನ್ನು ಕರುಣಿಸೋ ಅಂತ ಬೇಡದ ದುರ್ಗಾ ಮಾತೆ ತಥಾಸ್ತೋ ಅಂದ್ಲು ದುಷ್ಟ ಬುದ್ಧಿ ಮದಾನ ನಿದ್ದೆಯಿಂದ ಎದ್ದವರ ಹಾಗೆ ಮೇಲೆ ಎದ್ರು ಎದುರಿಗಿದ್ದ ಚಂದ್ರಹಾಸನನ್ನ ಅಪ್ಪಿಕೊಂಡ್ರು ಇಷ್ಟು ಹೊತ್ತು ನಾವು ಚಂದ್ರಹಾಸ ಎಂಬ ಕಥೆಯನ್ನು ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್ ಪುನಃ ಭೇಟಿಯಾಗೋಣ ನಮಸ್ಕಾರ